ವೀಕ್ಷಕರೇ, ನಾವು ಮತ್ತೆ ಹೊಸ ಒಗಟಿನ ಜೊತೆಗೆ ಬಂದಿದ್ದೇವೆ. ನನ್ನ ಜೊತೆ ಮತ್ತೊಮ್ಮೆ ಪುಂಡರೀಕಾಕ್ಷ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಇವತ್ತಿನ ಒಗಟು ಇವತ್ತಿನ ಅದಕ್ಕಿಂತ ಮುಂಚೆ ಹಿಂದಿನ ಒಗಟಿನ ಸರಿ, ಕಳೆದ ಬಾರಿ ಏನೇನು ನಾವು ಚಿಂತನೆ ಮಾಡಿದ್ದೇವೆ ಅದೇ ರೀತಿ ಸ್ವಲ್ಪ ಚಿಂತನೆ ಮಾಡಿಕೊಂಡು ಮುಂದಿನ ಈ ಒಗಟಿಗೆ ಹೋಗೋಣ. ಕಳೆದ ಬಾರಿ ಹೇಳಿರುವಂಥದ್ದು ಮಾತುಲನ ಮಾತಿಂಗೆ. ಮಾತುಲ ಅಂದರೆ ಮಾವನ, ಮಾತಿಂಗೆ ಸನ್ಯಾಸಿಯಾದವನು. ಮಾತುಲ ಅಂದರೆ ಮಾವ, ಅವ ಸನ್ಯಾಸಿಯಾದ. ಯಾಕೆ ಬೇಕಾಗಿ ಜಿಂಕೆಯನ್ನು ಬೆನ್ನಟ್ಟಿ ಹೋಗಿರುವಂತಹ ರಾಮನನ್ನು ಹಿಂಬಾಲಿಸಿಕೊಂಡು ಲಕ್ಷ್ಮಣ ಹೋಗ್ತಾನಲ್ಲ, ಆ ಸಂದರ್ಭದಲ್ಲಿ ಅಲ್ಲಿಗೆ ಸನ್ಯಾಸಿ ವೇಷದಲ್ಲಿ ಬರ್ತಾನೆ ರಾವಣ. ಹಾಗೆ ಮಾತುಲ ಅಂದರೆ ಮಾರೀಚ. ಮಾರೀಚ ಹೇಳಿ ಅವನು ಸನ್ಯಾಸಿಯಾದ. ಆ ಮಾತುಲನ ಮಾತಿಂಗೆ ಸನ್ಯಾಸಿಯಾದವನ. ಮಾತ ಕೇಳುತ್ತಾ ತಾನು ಮೋಸ ಹೋದವಳ. ಆ ಸನ್ಯಾಸಿಯ ಮಾತು ಕೇಳಿ ಏನಾಯಿತು ನೋಡಿ, ಇಲ್ಲಿ ಅವಳು ಮೋಸ ಹೋದ. ಇಲ್ಲರೆ ಕದ್ದುಕೊಂಡು ಹೋಗ್ಲಿಕ್ಕೆ ಆಗ್ತಲ್ಲ, ಅಯ್ಯೋ ನನಗೆ ಹಸು ಆಗ್ತಾ ಇದೆ, ಏನಾದರೂ ಕೊಡಿಯಮ್ಮ ಕೊಡಿಯಮ್ಮ ಅಂತ ಕೇಳುವಾಗ ಅವಳು ಹಣ್ಣು ಹಂಪಲಲ್ಲಿ ತಂದು ಕೊಡ್ತಾಳೆ. ಆಗ ಅವಳನ್ನ ಹಿಡ್ಕೊಂಡು ಹೋಗ್ತಾಳೆ. ಲಕ್ಷ್ಮಣ ಗೆರೆ ಹಾಕಿದ್ರು ಸರ್. ಗೆರೆಯನ್ನು ದಾಟಿಸ್ತಾರೆ. ಯಾಕಂದ್ರೆ ಅಮ್ಮ ನೋಡಿ, ಇದು ನೀವು ಈ ಕಡೆ ಬನ್ನಿ ಅಮ್ಮ, ನೀವು ಈ ಕಡೆ ಬನ್ನಿ, ಅಲ್ಲೆಲ್ಲ ಗೆರೆ ಹಾಕಿದಾರಲ್ಲ ಅಂತ ಅದನ್ನೆಲ್ಲ ಹೇಳ್ತಾನೆ, ಕಷ್ಟ ಅಂತ. ಹಾಗಾಗಿ ಆ ಮೋಸಕ್ಕೆ ಬಲಿ ಆಗ್ತಾಳೆ, ಅದಕ್ಕೆ ಹೇಳಿದ ಮೋಸ ಹೋದವಳ ಅಂತ. ಆಮೇಲೆ ಪತಿಯನುಜನ ಮಾತಂ ಹಿತವಿಲ್ಲದೆ ಹೋಯಿತು. ಪತಿಯನುಜ ಅಂದರೆ ಲಕ್ಷ್ಮಣನ ಮಾತು ಹಿತ ಇಲ್ಲದೆ ಆಯಿತು. ಅದಾದ ಪರಿಣಾಮ ಆದದ್ದೇನು, ದಶತಲೆಗೆ ವಶನಾದ ಮಾನವ. ದಶ ತಲೆ ಅಂದರೆ ಹತ್ತು ತಲೆಯ ರಾವಣನಿಗೆ ವಶವಾದಳು ಯಾರು, ಸೀತೆ. ಹಾಗಾಗಿ ಉತ್ತರ ಸೀತೆ, ಸೀತಾದೇವಿ ಎಂಬುದು ಕಳೆದ ಸಂಚಿಕೆಯ ಉತ್ತರ. ಇದರಲ್ಲಿ ನೋಡಿ, ಈಗ ಇಲ್ಲಿ ವಿಶೇಷವಾಗಿ ನಾವು ಏನು ತಿಳ್ಕೊಳ್ಬೇಕಂದ್ರೆ, ಈ ರಾಮಾಯಣದಲ್ಲಿ ಇರುವಂತಹ ಜೀವನ ಮೌಲ್ಯಗಳಲ್ಲಿ ಎಲ್ಲಿ ಏನು ತೊಡಕಾಗಿದೆ, ಯಾರಿಗೇನು ಸಮಸ್ಯೆ ಆಗಿದೆ ಅದನ್ನು ತಿಳ್ಕೊಳ್ಬೇಕು ನಾವು. ಅದರಲ್ಲಿ ಈಗ ಹತ್ತು ತಲೆಯ ರಾವಣ ಅಂತ ಹೇಳ್ತೇವಲ್ಲ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಹತ್ತು ರೀತಿಯ ಭಾವನೆಗಳಿರ್ತದೆ ಅಂತ. ರಾಮನೂ ನಮ್ಮಲ್ಲಿದ್ದಾನೆ, ರಾವಣನೂ ನಮ್ಮಲ್ಲಿದ್ದಾನೆ. ಹಾಗಾಗಿ ರಾವಣನ ಹತ್ತು ತಲೆಯಲ್ಲಿ ಐದು ತಲೆ ಒಳ್ಳೆಯದನ್ನು ಯೋಚನೆ ಮಾಡ್ತಿದ್ದಂತೆ, ಇನ್ನು ಐದು ತಲೆ ಕೆಟ್ಟದ್ದು ಯೋಚನೆ ಮಾಡಿ. ಸೀತೆಯನ್ನು ತರಬಾರ್ದು ಅಂತ ಒಂದು ತಲೆ ಯೋಚನೆ ಮಾಡುವಾಗ, ಅಂದರೆ ಏನು ತರಬೇಕು ಅಂತ ಹೇಳೋದನ್ನು ಇನ್ನೊಂದು ತಲೆ ಯೋಚನೆ ಮಾಡ್ತಿತ್ತು ಅಂತ. ಹೀಗೆ ಮನುಷ್ಯನಲ್ಲಿ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ಈ ರೀತಿಯ ಭಾವಜಾಗೃತಿಯನ್ನು ನಾವು ಮಾಡಿಕೊಂಡಾಗ ಅದು ಹೆಚ್ಚು ನಮಗೆ ಲಾಭ ಆಗುತ್ತೆ. ಹಾಗೆ ಮುಂದಿನ ವಾರಕ್ಕಿರುವಂತಹ ಪ್ರಶ್ನೆಯನ್ನು ಕೇಳೋಣವೇ. ಸರಿ ಸರ್. ಮುಂದಿನ ಅದರಲ್ಲಿ ಒಗಟು, ಆಳ ಭೇದವ ನರಿಯದಾತನ, ಆಳ ಭೇದವ ನರಿಯದಾತನ, ತಮ್ಮ ನೀಡಿದ ಹಾರವನ್ನು ಧರಿಸಿದವನ, ತಮ್ಮ ನೀಡಿದ ಹಾರವನ್ನು ಧರಿಸಿದಾತನ, ಅನುಜನು ಬಾಲದಲ್ಲಿ ಕಟ್ಟಿ ತಂದವನ, ಅಗ್ರಜನು ಬಾಲದಲ್ಲಿ ಕಟ್ಟಿ ತಂದವನ, ತಮ್ಮನಿಗೆ ಅಭಯ ನೀಡಿದ ನಾನು ಯಾರು, ತಮ್ಮನಿಗೆ ಅಭಯವನ್ನು ನೀಡಿದ ನಾನು ಯಾರು ಎಂಬುದು ಬರುವ ಸಂಚಿಕೆಗೆ ಇರ್ತಕ್ಕಂತಹ ಪ್ರಶ್ನೆ ಒಗಟು. ಅದಕ್ಕೆ ತಮ್ಮೆಲ್ಲರ ಒಳ್ಳೆಯ ಉತ್ತರದ ಆಕಾಂಕ್ಷೆಯೊಂದಿಗಿದ್ದೆ ನಾವು ಅಲ್ಲಿವರೆಗೆ ಧನ್ಯವಾದಗಳು. ಈ ಸಂಚಿಕೆಯ ಉತ್ತರವನ್ನು ಮತ್ತೊಮ್ಮೆ ನಿಮ್ಮ ಮನೆಯವರ ಜೊತೆ, ಎಲ್ಲರ ಜೊತೆ ಚರ್ಚಿಸಿ ನಮಗೆ ನಮ್ಮ ನ್ಯೂಸ್ 13 ಕಮೆಂಟ್ ಬಾಕ್ಸ್ನಲ್ಲಿ ಮತ್ತೊಮ್ಮೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನೀವು ಸರಿ ಉತ್ತರ ಕೊಟ್ಟವರ ಹೆಸರುಗಳು ನಮ್ಮ ಪರದೆಯ ಮೇಲೆ ಬರ್ತಾ ಉಂಟು. ಸರಿ ಉತ್ತರ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು.